सरकारी नौकरर ओग्गटिन सलुवागि दक्षिण कन्नड जिल्लेय सरकारी नौकरर सेरिकोंडु 1918 रल्लि दि साउथ केनरा गवर्नमेंट आफीसर्स को आपरेटिव बैंक स्थापनेयायितु। 1918 रल्लि आहार ध्यान पूरैके साल नीडिकेयंतह हलवु कार्यगळन्नु निर्वहिसुत्तिद्द सहकार संस्थे बळिक क्रेडिट व्यवहारवन्ने प्रमुखवागिसिकोंडु नंतरद दिनगळल्लि वेतन गळिकेदारर पट्टण सहकार बैंक आगे परिवर्तने डोंगरकेरी रस्ते मंगलूर मुख्य कचेरी इन बैंक सतत वर्ष लाभ गलिसुतिदो सदस्य डिविडेंड प्रस्तुत बैंक दक्षिण कन्नड उडुपी जिले सदस्य विविध साल सौलभ्य नूर वर्ष सार्थक सेवेयन्न सलिसि शतमानोत्सव आचरिसिकोंडिदे। प्रस्तुत प्रकाश नायक गण अध्यक्षतेयल्लि बैंक अभिवृद्धि पथदल्लि मुन्नुगुत्तिदे। बालाजी मोटर्स मंगलूरु बेंगलूरु हाईवे अडियार हत्रविदे। इदु फोर व्हीलर गळिगे मल्टी ब्रांड हाईटेक सर्विस सेंटर। ई टीम सुमारु दशकगळिंद ऑटोमोबाइल क्षेत्रदल्लि हेच्चिन अनुभववन्नु होंदिदे। इल्लिन मुख्य व्यक्तिगे प्रमुख कार शोरूम केलस अनुभवविदे। इवरु एल्ला रीतिया मल्टी ब्रांड कार सर्विसिंग 24/7 निर्वहिसुत्तारे। कस्टमर्स गे यावाग बेकादरू एल्लि सर्विस कूड नावु कोड्ती 24 अवर्स। नावु वेहिकल्स ब्रेक डौन आद्रे आग्लि एनु कंप्लेंट्स इद्रू नमगे नावु अटेंड माड्ती। ई बालाजी मोटर्स नल्लि वाहनद पिकअप मत्तु ड्रॉप सौलभ्यविदे। कस्टमर फोन माडिद्रे मने मन पिक डोर स्टेप सर्विस को गाड़ी तक बंद ना सर्विस ना रिटर्न मन तल्ती। वीक्षक इनमे मंगलूर निम्ब फोर व्हीलर सर्विसिंग मासोके बालाजी मोटर्स ग्रेट चॉइस। कस्टमर्स यहाँ सर्विस को ना 24 अवर्स ना वेहिकल्स ब्रेक डाउन आगे ಏನ್ ಕಂಪ್ಲೇಂಟ್ಸ್ ಇದ್ರೂ ನಮಗೆ ನಾವು ಅಟೆಂಡ್ ಮಾಡ್ತೀವಿ। ಥ್ಯಾಂಕ್ ಯು। ಎಲ್ಲಾ ತರಹದ ಬೇಕರಿ ತಿಂಡಿ ಹಾಗೂ ಕೇಕ್ ಗಳಿಗಾಗಿ ನಿಮ್ಮ ಹತ್ತಿರದ ಜಸ್ಟ್ ಬೇಕ್ ಗೆ ಭೇಟಿ ನೀಡಿ। ಕರಾವಳಿ ಜನತೆಗೆ ಸಂತಸದ ಸುದ್ದಿ ಕೃಷ್ಣ ಜುವೆಲ್ಲರ್ಸ್ ಆಭರಣ ಪ್ರಿಯರಿಗೊಂದು ಭರವಸೆಯ ಬೆಳಕು। ಗ್ರಾಹಕರ ಕನಸಿಗೆ ಕೈ ಜೋಡಿಸಲಿದೆ ಸ್ಪರ್ಧಾತ್ಮಕ ದರದಲ್ಲಿರುವ ಉತ್ಕೃಷ್ಟ ಆಭರಣಗಳು। ನೀವೆಲ್ಲೂ ಕಂಡಿರದ ಡಿಫರೆಂಟ್ ಡಿಸೈನ್ ಜೋಮಾಲೆ ನಮ್ಮಲ್ಲಿ ಲಭ್ಯ। ಕಲ್ಕತ್ತಾ ಶೈಲಿಯ ವಿನ್ಯಾಸದ ಕೊಯಂಬತ್ತೂರ್ ರಾಜಕೋಟ್ ಡಿಸೈನ್ ಸಾಂಪ್ರದಾಯಿಕ ನಿಮಗೊಪ್ಪುವ ಆಭರಣ ನಮ್ಮಲ್ಲಿ ಸಿಗಲಿದೆ। ಎಕ್ಸ್ಕ್ಲೂಸಿವ್ ಡಿಸೈನ್ ಕೇರಳ ಸಾಂಪ್ರದಾಯಿಕ ಆಭರಣಗಳು ಲಭ್ಯವಿದೆ। ನಮ್ಮಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಆಭರಣಗಳು ಹೋಲ್ಸೇಲ್ ಮತ್ತು ರೀಟೇಲ್ ದರದಲ್ಲೂ ಲಭ್ಯ। ಸ್ಥಳೀಯ ಮಟ್ಟದಲ್ಲಿ ತಯಾರಾದ 916 ಹಾಲ್ಮಾರ್ಕ್ ಪ್ರಮಾಣೀಕೃತ ಆಭರಣಗಳನ್ನು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡಲಾಗುವುದು। ಸ್ಪೆಷಲ್ ಅಂದ್ರೆ 25,000 ಚಿನ್ನದ ಆಭರಣ ಖರೀದಿಸಿದಲ್ಲಿ ಒಂದು ಚಿನ್ನದ ನಾಣ್ಯ ಉಚಿತ। ಆಭರಣ ಖರೀದಿಗಾಗಿ ನಿಮಗಾಗಿಯೇ ಕೃಷ್ಣ ಜುವೆಲ್ಲರ್ಸ್ ವಿವಿಧ ಆಕರ್ಷಕ ಸ್ಕೀಮ್ಗಳನ್ನು ನೀಡುತ್ತಿದೆ। ನಿಮಗಿದು ಸುವರ್ಣಾವಕಾಶ, ಕೂಡಲೇ ಭೇಟಿ ನೀಡಿ ಕೃಷ್ಣ ಜುವೆಲ್ಲರ್ಸ್ ಕೆಳಗಿನ ಮಹಡಿ ಆಪೋಸಿಟ್ ಗೋಕುಲ್ ಮಾರ್ಕೆಟ್ ರೋಡ್ ಕೆಎಸ್ ರಾವ್ ರೋಡ್ ಹಂಪನಕಟ್ಟ ಮ್ಯಾಂಗ್ಲೂರ್। ಮಾಧ್ಯಮ ಲೋಕಕ್ಕೆ ಹಾಗೂ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಲು ನಿಮಗಿದು ಸುವರ್ಣಾವಕಾಶ। ಅನುಭವವುಳ್ಳ ಅನಿಮೇಷನ್ ಡಿಸೈನರ್ ಹಾಗೂ ಚಲನಚಿತ್ರದ ಡೈರೆಕ್ಟರ್ಗಳ ಸೂಕ್ತ ಮಾರ್ಗದರ್ಶನದೊಂದಿಗೆ ತರಬೇತಿ ನೀಡಲಾಗುವುದು। ನಮ್ಮಲ್ಲಿ ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ವಿಷುವಲ್ ಎಫೆಕ್ಟ್ಸ್, ವಿಡಿಯೋಗ್ರಫಿ, ಫೋಟೋಗ್ರಫಿ, ಆಂಕರಿಂಗ್, ಶಾರ್ಟ್ ಮೂವಿ, ಫಿಲ್ಮ್ ಡೈರೆಕ್ಷನ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ ಗೆ ಟ್ರೈನಿಂಗ್ ನೀಡಲಾಗುವುದು। ಪ್ರವೇಶವಕಾಶಕ್ಕೆ ಈ ಕೂಡಲೇ ಹೆಸರು ನೋಂದಾವಣಿ ಮಾಡಿಸಿಕೊಳ್ಳಿ। ಪ್ರವೇಶ ಶುಲ್ಕದ ದರವನ್ನ ಕಡಿತಗೊಳಿಸಲಾಗಿದೆ। ಕೂಡಲೇ ಸಂಪರ್ಕಿಸಿ 6366810646 9632016352।
ಒಂದೇ ಸೂರಿನಡಿಯಲ್ಲಿ ಲಭ್ಯವಾಗುತ್ತೆ ಅತ್ಯಾಕರ್ಷಕ ಎ ಟು ಝೆಡ್ ಸ್ಪೋರ್ಟ್ಸ್ ಐಟಮ್ಸ್ ಆ್ಯಂಡ್ ಟ್ರೋಫಿ ಕಲೆಕ್ಷನ್. ನಮ್ಮಲ್ಲಿ ವೆರೈಟಿ ವೆರೈಟಿ ಅತ್ಯಾಕರ್ಷಕ ಶೈಲಿಯ ಭಿನ್ನ ವಿಭಿನ್ನ ರೂಪದ ಟ್ರೋಫಿಗಳು ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ನಂಬರ್ ಒನ್ ಟ್ರೋಫಿ ಕಲೆಕ್ಷನ್ ಲಭ್ಯ. ಜೊತೆಗೆ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಥ್ರೋಬಾಲ್, ಶಟಲ್ ಕಾಕ್, ಕಬಡ್ಡಿಗಳಲ್ಲಿ ಬಳಸುವ ಎಲ್ಲ ತರಹದ ವೆರೈಟಿ ಸಾಮಗ್ರಿಗಳು ಲಭ್ಯವಿದೆ. ಸ್ಪೋರ್ಟ್ಸ್ ಶೂಸ್, ಜರ್ಸಿಗಳು, ಸ್ವಿಮ್ಮಿಂಗ್ ಜರ್ಸಿ, ಫಿಟ್ನೆಸ್ಗಳಿಗೆ ಬಳಸಲಾಗುವ ಕ್ವಾಲಿಟಿ ಐಟಮ್ ಸಿಗಲಿದೆ. ಜೊತೆಗೆ ಬರೋಬ್ಬರಿ 100ಕ್ಕಿಂತಲೂ ಹೆಚ್ಚು ಬ್ರ್ಯಾಂಡ್ ಶೂಗಳು ಒಂದೇ ಕಡೆ ಲಭ್ಯ. ಅಲ್ಲದೆ ಸ್ಪೋರ್ಟ್ಸ್ ಲೈನ್ ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ಟ್ರೋಫಿ ಫೋರಮ್ಸ್ ಆ್ಯಂಡ್ ಜರ್ಸಿ ತಯಾರಕರಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ ಸ್ಪೋರ್ಟ್ಸ್ ಲೈನ್ ಮ್ಯಾಕ್ ಮಾಲ್ ಗ್ರೌಂಡ್ ಫ್ಲೋರ್ ಕಂಕನಾಡಿ ಮಂಗಳೂರು. ನಮ್ಮ ಶಾಖೆಗಳು ಕಾಸರಗೋಡ್, ಕಾಞ್ಞಂಗಾಡ್, ಕುಂಬ್ಳ, ಕಣ್ಣೂರಿನಲ್ಲಿ ಲಭ್ಯ. ಬಾಯಲ್ಲಿಟ್ರೆ ಚಪ್ಪರಿಸಿ ತಿನ್ನುವಂತೆ, ತಿಂದ್ರೆ ಮತ್ತಷ್ಟು ತಿನ್ನುವಂತೆ ಕರಾವಳಿಗೆ ಸಿಹಿ ಹಂಚೋಕೆ ಸಿದ್ಧವಾಗಿ ತಲೆಯೆತ್ತಿ ನಿಂತಿದೆ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್. ಹೆಸರಿನಂತೆ ವೆರೈಟಿ ವೆರೈಟಿ ಕೇಕ್ಗಳು, ಇಂಪಾರ್ಟಿ ಚಾಕ್ಲೇಟ್ಸ್, ಪಾರ್ಟಿ ಐಟಮ್ಸ್, ಡ್ರೈ ಫ್ರೂಟ್ಸ್ ಆ್ಯಂಡ್ ಹ್ಯಾಂಪರ್ಸ್, ಪರ್ಫ್ಯೂಮ್ಸ್ ಆ್ಯಂಡ್ ಗಿಫ್ಟ್ ಐಟಮ್ಸ್, ಜೊತೆಗೆ ಬಾಯಲ್ಲಿ ನೀರೂರಿಸುವ ಸ್ನ್ಯಾಕ್ಸ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬರ್ತ್ಡೇ ಸೆಲೆಬ್ರೇಷನ್ ಕೇಕ್, ವೆಡ್ಡಿಂಗ್ ಕೇಕ್, ಕಪ್ ಕೇಕ್, ವಿಶೇಷವಾಗಿ ಕೇಕ್ ಸೆಲೆಬ್ರೇಷನ್ ಮಾಡುವುದಕ್ಕಾಗಿ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್ ಶಾಪ್ ಫ್ರೀ ಸ್ಥಳವನ್ನು ನೀಡ್ತಿದೆ. ಈ ಕೂಡಲೇ ಭೇಟಿ ನೀಡಿ ರೂಪ ಹೋಟೆಲ್ ಬಿಲ್ಡಿಂಗ್, ಬಲ್ಮಟ್ಟ ರೋಡ್, ಹಂಪನಕಟ್ಟೆ, ಮ್ಯಾಂಗ್ಳೂರ್. ಈ ಕೂಡಲೇ ಡಯಲ್ ಮಾಡಿ 9167880689, 9820000361, 08244288666. ಸಮಾಜದ ಅಭಿವೃದ್ಧಿಗಾಗಿ, ಜನರ ಏಳಿಗೆಗಾಗಿ ಸಹಕಾರಿ ಸುಧಾರಿತ ತಂತ್ರಜ್ಞಾನಗಳ ಬಳಕೆ, ಗ್ರಾಹಕರಿಗೆ ತ್ವರಿತ ಸೇವೆ, ಸ್ವಾರ್ಥರಹಿತ ಸರ್ವೋತ್ಕೃಷ್ಟ ಗ್ರಾಹಕ ಕಾರ್ಯ, ಇದೇ ಈ ಹೊತ್ತಿನ ಸಹಕಾರಿ ಸ್ನೇಹಿ ವಿಶೇಷ ಕಾರ್ಯಕ್ರಮ. ನಾನು ದಿವ್ಯಾಚಾರ್ಯ. ಇವತ್ತು ನಾವಿದ್ದೇವೆ ದಿ ಸೌತ್ ಕೆನರಾ ಗವರ್ಮೆಂಟ್ ಆಫೀಸರ್ಸ್ ಕೋಆಪರೇಟಿವ್ ಬ್ಯಾಂಕಲ್ಲಿ. ನಮ್ಮ ಜೊತೆ ಇಲ್ಲಿನ ಅಧ್ಯಕ್ಷರಾದಂತಹ ಪ್ರಕಾಶ್ ನಾಯ್ಕರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ಸುಮಾರು 100 ವರ್ಷಗಳ ಹಿಂದೆ, ಅಂದರೆ 1918 ನವಂಬರ್ ತಿಂಗಳ 9ನೇ ತಾರೀಕಿನಂದು ಈ ಒಂದು ಬ್ಯಾಂಕ್, ಈಗ ಬ್ಯಾಂಕ್ ಅಂತಾಗಿದೆ, ಮೊದಲು ಸೊಸೈಟಿ ಅಂತೇಳಿ ಸ್ಟಾರ್ಟ್ ಆಗಿತ್ತು. ಆವಾಗ ಸ್ಥಾಪಕ ಅಧ್ಯಕ್ಷರು ಬ್ರಿಟಿಷ್ ಕಲೆಕ್ಟರ್ VL Wibert ಅಂತೇಳಿ, ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಲೆಕ್ಟರ್ ಆಗಿದ್ದರು. ಆಗ ಅವರು ಇದನ್ನು ಸ್ಥಾಪನೆ ಮಾಡಿದರು. ಈಗ 2018 ನಾವು ಶತಮಾನೋತ್ಸವವನ್ನು ಕೂಡ ಆಚರಿಸಿದ್ದೇವೆ. ಒಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ನೌಕರರ ಒಂದು ಪ್ರತಿಷ್ಠಿತ ಆರ್ಥಿಕ ಸಂಸ್ಥೆ ಇದು. 100 ವರ್ಷಗಳನ್ನು ಕಳೆದಿದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿದೆ. ನಾವು ಯಾವುದೇ ಶಾಖೆಗಳನ್ನು ಮಾಡಿಲ್ಲ. ಯಾಕಂತೇಳಿದರೆ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಿಯಂತ್ರಣಕ್ಕೊಳಪಟ್ಟ ಒಂದು ಬ್ಯಾಂಕ್ ಇದು. ಸೊಸೈಟಿ ಆದರೆ ನಮಗೆ ಶಾಖೆ ಮಾಡ್ಬೋದಾಗಿತ್ತು ಪ್ರತಿಯೊಂದು ತಾಲೂಕಲ್ಲಿ. ಆದರೆ ರಿಸರ್ವ್ ಬ್ಯಾಂಕ್ ಏನೊಂದು ಕಂಡೀಷನ್ ಹಾಕಿದೆ ಅಂತೇಳಿದರೆ, ಯಾವುದೇ ಶಾಖೆ ಮಾಡೋದಿದ್ರೆ ಅಲ್ಲಿ 1,000 ಜನ ಸದಸ್ಯರಿರಬೇಕು. ನಮಗೆ ತಾಲೂಕು ಮಟ್ಟದಲ್ಲಿ ಮಾಡಬೇಕಾದ್ರೆ ಅಷ್ಟು ಜನ ಮೆಂಬರ್ಸ್ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಶಾಖೆಗಳನ್ನು ಮಾಡಿಲ್ಲ. ಮೂಲ ಉದ್ದೇಶ ಏನಂತೇಳಿದರೆ, ಸರ್ಕಾರಿ ನೌಕರರಿದ್ದರು, ಆಗಿನ ಕಾಲದ ಸರ್ಕಾರಿ ನೌಕರರು, ಅವರ ಒಂದು ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಬೇಕು ಅನ್ನುವಂಥದ್ದೇ ಮೂಲ ಉದ್ದೇಶ. ಯಾಕಂತೇಳಿದ್ರೆ ನಾವು ಸರ್ಕಾರಿ ನೌಕರರು ಬೇರೆ ಒಂದು ಬ್ಯಾಂಕಿಗೆ ಅಥವಾ ಇನ್ನೊಂದು ಕಡೆ ಹೋಗಿ ಅಂಗಲಾಚೋದು, ಆರ್ಥಿಕ ಸಮಸ್ಯೆಗಳು, ಅದು ಬೇಡ. ನಮ್ಮದೇ ಒಂದು ಸಂಸ್ಥೆ ಇದೆ. ಹಾಗಾಗಿ ನಾವೊಂದು ಪ್ರಾರಂಭಿಸಿದ್ದೇವೆ ಅದನ್ನು. ಆಗಿನ ಕಾಲದಲ್ಲಿ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ನಾವು ನಮ್ಮ ಸದಸ್ಯರ ಏಳಿಗೆಯ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಸದಸ್ಯರು ಅಂತ ಹೇಳಿದರೆ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು ಮತ್ತು ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿರುವ ನಿಗಮ, ಮಂಡಳಿ, ಕಾರ್ಪೊರೇಷನ್ಗಳು ಅಂಥವೆಲ್ಲ ಅಲ್ಲಿಯ ನೌಕರರೆಲ್ಲ ನಮ್ಮ ಮೆಂಬರ್ ಆಗಲಿಕ್ಕೆ ಅವಕಾಶ ಇದೆ. ಹಾಗೆ ಪ್ರತಿ ವರ್ಷ ನಾವು ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೇವೆ. ಹಾಗೆ ಒಂದು ಡೆತ್ ರಿಲೀಫ್ ಫಂಡ್ ಅಂತ ಇದೆ. ಸರ್ಕಾರಿ ನೌಕರರು ತೀರಿ ಹೋದರೆ ಅಥವಾ ಅವರ
ಕುಟುಂಬದ ಅವಲಂಬಿತರು ತೀರಿ ಹೋದರೆ ಅವರಿಗೆ ಒಂದು ದೊಡ್ಡ ಮೊತ್ತವನ್ನು ಕೊಡ್ತಾ ಇದ್ದೇವೆ. ಮತ್ತು ಪ್ರತಿ ವರ್ಷ ನಾವು ಮಹಾಸಭೆಯಲ್ಲಿ ಸಾಧಕರನ್ನು ಸನ್ಮಾನಿಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಸದಸ್ಯರು ವಿವಿಧ ಕ್ಷೇತ್ರಗಳಲ್ಲೆಲ್ಲ ಸಾಧನೆ ಮಾಡಿದಂತಹ ಸಾಧಕರನ್ನು ಸನ್ಮಾನಿಸ್ತೇವೆ. ಆ ಸಂದರ್ಭದಲ್ಲಿ ನಾವು ಆರ್ ಬಿ ಐ ಏನೆಲ್ಲ ಗೈಡ್ಲೈನ್ಸ್ ಇದೆ ಅದನ್ನು ನಾವು ಫಾಲೋ ಮಾಡಿದ್ದೇವೆ. ಯಾಕಂದರೆ ಆರ್ ಬಿ ಐ ಮೊರಟೋರಿಯಂ ಅಂತ ಒಂದು ಪಿರಿಯಡ್ ಕೊಟ್ಟಿತ್ತು. ಹಾಗಾಗಿ ನಾವು ಆ ಸಂದರ್ಭದಲ್ಲಿ ಯಾರೆಲ್ಲ ಸಾಲ ಪಾವತಿಗೆ ಕಷ್ಟ ಆಗಿದೆ ಅಂಥವರಿಗೆ ನಾವು ಮುಂದೆ 6 ತಿಂಗಳ ಕಾಲ ಅವಕಾಶ ಕೊಟ್ಟಿದ್ದೇವೆ. ಅಂದರೆ ಸರ್ಕಾರಿ ನೌಕರರಿಗೆ ಸಾಮಾನ್ಯವಾಗಿ ಸಂಬಳ ಬರ್ತದೆ, ಅವರಿಗೆ ಅಂಥದ್ದೇನು ತೊಂದರೆ ಆಗಲಿಲ್ಲ. ಮತ್ತು ನಾವು ಹೊರಗಿನವರಿಗೆ ಗೋಲ್ಡ್ ಲೋನ್ ಬಿಟ್ಟು ಬೇರೆ ಲೋನ್ ಕೊಡ್ತಾಯಿಲ್ಲ. ನಮ್ಮ ಮೆಂಬರ್ಸ್ ಅಂತ ಹೇಳಿದರೆ ಸರ್ಕಾರಿ ನೌಕರರು, ಹಾಗಾಗಿ ನಮಗೆ ಅಂಥ ದೊಡ್ಡದೊಂದು ಸಮಸ್ಯೆ ಅಂತ ಆಗಲಿಲ್ಲ. ಈ ಕೋವಿಡ್ ಸಮಸ್ಯೆ ನಮಗೆ ಅಂದರೆ ಸಾಲ ವಸೂಲಾತಿಗಾಗಲಿ ಅಥವಾ ಸಾಲ ಕೊಡುವುದಕ್ಕಾಗಲಿ ಮಾಮೂಲಿ ಇದರೆಲ್ಲ ಇತ್ತು ನಮ್ಮ ವ್ಯವಹಾರಗಳಲ್ಲಿ. ಅದರಲ್ಲಿ ಮಧ್ಯಮಾವಧಿ ಸಾಲ ಅಂತ ಇದೆ, ಮತ್ತು ತುರ್ತು ಸಾಲ ಅಂತ ಇದೆ, ಬೇರೆ ಬೇರೆ ವಿಧದ ಸಾಲ ಇದೆ. ಅದಕ್ಕೆಲ್ಲ ಟೈಮಿಂಗ್ ಇದೆ, 5 ವರ್ಷ 6 ವರ್ಷ. ಗರಿಷ್ಠ ನಾವು 10 ವರ್ಷವರೆಗೆ ಕೊಡ್ತೇವೆ, 120 ಕಂತುಗಳು ಕೊಡ್ತೇವೆ. ಅದು ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ಮರುಪಾವತಿಯನ್ನು ಮಾಡ್ಬೋದು ಸುಲಭ. ಮತ್ತು ಡಿಮಿನಿಷಿಂಗ್ ಬ್ಯಾಲೆನ್ಸ್, ಮತ್ತು ಇಡೀ ಈ ಸಹಕಾರಿ ಸಂಸ್ಥೆಯಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಬಡ್ಡಿ ದರದಲ್ಲಿ ಸಾಲ ಕೊಡುವಂಥ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೇವಲ 9.85%. ಈಗ ಬೇರೆ ವೈಯಕ್ತಿಕ ಸಾಲ, ಅದು ಯಾವುದೇ ಒಂದು ಭದ್ರತೆ ಇಲ್ಲದಂಥ ಒಂದು ಸಾಲವನ್ನು ನಾವು ಕೇವಲ 9.85% ವಾರ್ಷಿಕ ಬಡ್ಡಿ ದರದಲ್ಲಿ ಕೊಡ್ತಾ ಇದ್ದೇವೆ. ಬಹುಶಃ ಯಾವುದೇ ಒಂದು ಆರ್ಥಿಕ ಸಂಸ್ಥೆ ಇಷ್ಟು ಕಡಿಮೆ ದರದಲ್ಲಿ ಕೊಡ್ತಾ ಇಲ್ಲ ನಮ್ಮ ಮಂಗಳೂರಲ್ಲಿ. ಹಾಗಾಗಿ ನೌಕರರಿಗೆ ತುಂಬ ಒಂದು ಉಪಯುಕ್ತವಾದಂಥ ಒಂದು ಆರ್ಥಿಕ ಸಂಸ್ಥೆಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಠೇವಣಿ ಅಂತ ಹೇಳಿದ ಅಭಯ ನಿಧಿ ಠೇವಣಿ ಅಂತಿದೆ. ನಾವು ಮೊದಲು ನಾವು ಜಾಸ್ತಿ ಬಡ್ಡಿ ಕೊಡ್ತಾ ಇದ್ವಿ, ಈಗ ಎಲ್ಲ ಬ್ಯಾಂಕ್ಗಳಲ್ಲಿ ಕಡಿಮೆ ಆದ್ದರಿಂದ ನಮ್ಮದು ಕೂಡ ಕಡಿಮೆ ಆಗಿದೆ. ಹಾಗೆ ಠೇವಣಿ ಕೂಡ ಒಳ್ಳೆಯ ರೀತಿಯಲ್ಲಿ ಬರ್ತಾ ಇದೆ ನಮ್ಮಲ್ಲಿ. ಎಲ್ಲರೂ ನಮ್ಮ ಒಂದು ಯಾಕಂತೇಳಿ ನಮ್ಮ ಬ್ಯಾಂಕಿನ ಬ್ಯಾಂಕ್ ಒಂದು ಸುಸ್ಥಿತಿಯಲ್ಲಿದೆ. ನಮಗೊಂದು ಸ್ವಂತ ಜಾಗ ಇದೆ, ಸ್ವಂತ ಕಟ್ಟಡ ಇದೆ, ಮತ್ತು ನಮ್ಮ ನಿಧಿಗಳೆಲ್ಲ ತುಂಬ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ಮತ್ತು ಆರ್ ಬಿ ಐ ಏನೆಲ್ಲ ಗೈಡ್ಲೈನ್ಸ್ ಕೊಟ್ಟಿದೆ ಅದೆಲ್ಲವನ್ನು ನಾವು ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇದ್ದೇವೆ. ನಮಗೆ ಎ ಗ್ರೇಡ್ ಕೊಡ್ತಾ ಇದ್ದಾರೆ ನಮ್ಮ ಆಡಿಟಲ್ಲಿ. ಮತ್ತು ಸತತ ಒಂದು 22 ವರ್ಷಗಳಿಂದ ಸತತ ಲಾಭ ಒಂದು ಪಡೆದು, ಮತ್ತು ಒಳ್ಳೆಯ ರೀತಿಯ ಡಿವಿಡೆಂಡ್ ಎಲ್ಲ ಕೊಡ್ತಾ ಇದ್ದೇವೆ ನಾವು. ಹಾಗಾಗಿ ನಮ್ಮ ಬ್ಯಾಂಕಿನ ಮೇಲೆ ನಮ್ಮ ಗ್ರಾಹಕರಿಗೆ ತುಂಬ ಒಂದು ಅಭಿಮಾನವಾಗುವ ಒಂದು ರೀತಿ ಗೌರವ ಇದೆ. ಹಾಗೆ ಅವರು ಬರ್ತಾ ಇದ್ದಾರೆ, ನಮಗೆ ಯಾವುದೇ ರೀತಿಯ ಸಮಸ್ಯೆ ಆಗಲಿಲ್ಲ ಇಷ್ಟವರೆಗೆ. ಹೌದು, ಪ್ರಶಸ್ತಿಗೆ ನಾವು ಅದರ ಹಿಂದೆ ಹೋಗ್ತಾ ಇಲ್ಲ. ಆದರೆ ನಮ್ಮ ಗ್ರಾಹಕರೇ ಅಂದರೆ ನಮ್ಮ ಸರ್ಕಾರಿ ನೌಕರರೇ ನೀಡುವಂಥ ಪ್ರಶಸ್ತಿ ನಮಗೆ ದೊಡ್ಡದು. ನಾವು ಬೇರೆ ಯಾವುದೇ ರೀತಿಯ ಒಂದು ಅಂದರೆ ನಮ್ಮದು ಹೊರಗಿನವರಿಗೆ ಸಾಲ ಇಲ್ಲ, ಪಬ್ಲಿಕ್ಕಿಗಿಲ್ಲ ಸಾಲ. ಪಬ್ಲಿಕ್ಕಿಗೆ ಗೋಲ್ಡ್ ಲೋನ್ ಬಿಟ್ಟರೆ ಬೇರೆ ಸಾಲ, ಸರ್ಕಾರಿ ನೌಕರರಿಗೆ ಮಾತ್ರ. ಹಾಗೆ ನೌಕರರ ಏಳಿಗೆ ಬಗ್ಗೆ ಮಾತ್ರ ನಾವು ಚಿಂತನೆ ಮಾಡುವುದು. ಅಂದರೆ ವೇತನದಾರರ ಸಹಕಾರಿ ಬ್ಯಾಂಕ್, ಸ್ಯಾಲ್ರಿ ಅರ್ನರ್ಸ್ ಬ್ಯಾಂಕ್ ಅಂತ ಹೇಳ್ತಾರೆ ನಮಗೆ. ಆರ್ ಬಿ ಐಲಿ ಒಂದು ಕ್ಯಾಟಗರಿ ಇದೆ, ಸ್ಯಾಲ್ರಿ ಅರ್ನರ್ಸ್ ಬ್ಯಾಂಕ್ ಅಂತ. ಹಾಗೆ ಇಡೀ ರಾಜ್ಯದಲ್ಲೇ ನಮ್ಮದು ಒಂದು ಅಗ್ರ ಸ್ಥಾನದಲ್ಲಿರುವಂಥ ಬ್ಯಾಂಕ್, ಸೊಸೈಟಿ ಅಲ್ಲ ಬ್ಯಾಂಕ್ ನಮ್ಮದು. ಹಾಗೆ ಯಾವುದು ಹಾಂ, ನಮ್ಮಲ್ಲಿ ಮಧ್ಯಮಾವಧಿ ಸಾಲ ಅಂತ ಇದೆ ಸರ್ಕಾರಿ ನೌಕರರು. ಅದು ಯಾವುದೇ ಭದ್ರತೆ ಇಲ್ಲದಂತೆ ಕೊಡೋ ಒಂದು ಪೇ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು, ಒಬ್ಬರು ಶ್ಯೂರಿಟಿಯನ್ನು ಕೊಟ್ಟರೆ ಸಾಕು, 5 ಲಕ್ಷವರೆಗೆ ನಾವು ಸಾಲ ಕೊಡ್ತಾ ಇದ್ದೇವೆ. ಆನಂತರ ತುರ್ತು ಸಾಲ ಅಂತೇಳಿ, ಅವನ ಮೂಲ ವೇತನ ಎಷ್ಟಿದೆ ಒಬ್ಬ ಸರ್ಕಾರಿ ನೌಕರಿಗೆ, ಮೂಲ ವೇತನ ಅಷ್ಟು ಇಮ್ಮಿಡಿಯೇಟ್ಲಿ ಕೊಡ್ತೇವೆ, ಯಾವುದೇ ಸ್ಯಾಂಕ್ಷನ್ ಕೊಡ ಬಂದ ದಿವಸ ಕೊಡ್ತೇವೆ. ಮತ್ತು ಕಡ್ಡಾಯ ಠೇವಣಾತಿ ಅಂತ ಇದೆ, ಅದರ ಮೇಲೆ ನಾವು ಸಾಲ ಕೊಡ್ತಾ ಇದ್ದೇವೆ, ಸಿ ಡಿ ಲೋನ್ ಅಂತೇಳಿ. ಮತ್ತು ಎಫ್ ಡಿ ಲೋನ್ ಅಂತ ಕೊಡ್ತಾ ಇದ್ದೇವೆ. ಮತ್ತು ಜುವೆಲ್ ಲೋನ್, ಜುವೆಲ್ ಲೋನ್ ಕೂಡ ಅತ್ಯಂತ ಕಡಿಮೆ ದರದ ಬಡ್ಡಿದರಲ್ಲಿ 9.5% ಕೊಡ್ತಾ ಇದ್ದೇವೆ. ಹಾಗಾಗಿ ವಿವಿಧ ರೀತಿಯ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ. ನಿರ್ದೇಶಕರು ನಿರ್ದೇಶಕರು ಅಂತ ಹೇಳಿದರೆ 13 ಜನ ಇದ್ದೇವೆ, 5 ವರ್ಷಗಳ ಅವಧಿ ನಮ್ಮದು. ಅದು ಸಹಕಾರಿ ಕಾಯ್ದೆ ಪ್ರಕಾರ 5 ವರ್ಷ ಆದ ಕೂಡಲೇ ನಾವು ಚುನಾವಣೆ ಮಾಡ್ತೇವೆ. ಮತ್ತು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆ ನಡೀತದೆ. ಅಂದರೆ ಎಲ್ಲ ಸರ್ಕಾರಿ ಇಲಾಖೆಗಳಿವೆ ಮಂಗಳೂರು, ಅಲ್ಲಿ ಎಲ್ಲ ಇಲಾಖೆಗಳ ನೌಕರರು ಕೂಡ ಇಲ್ಲಿ ಸದಸ್ಯರಿರ್ತಾರೆ. ಅವರು ಇದು ಸ್ಪರ್ಧಿಸ್ತಾರೆ, ಮತ್ತು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆ ನಡೆದು ಆಯ್ಕೆ ಆಗ್ತದೆ. ಈ ಸಾರಿ ಕೂಡ ನಾವು ಅದೇ ಥರ 2018 ನಡೆದ 19 ನಡೆದ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದೆ ನಮ್ಮ ತಂಡ. ಈ ಸಾರಿ ಅವರಿಗೆ
ಅಲ್ಲ ಉದ್ಯೋಗಿಗಳು ಅಂತ ಹೇಳಿದ್ರೆ ಎರಡು ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು, ಎಲ್ಲ ನಿಗಮ, ಎಲ್ಲ ಮಂಡಳಿ, ಎಲ್ಲ ಕಾರ್ಪೊರೇಷನ್ಗಳ ನೌಕರರು ಅಂದಾಜು ಒಂದು 25,000 ಜನ ಇದ್ದರು. ನಮ್ಮಲ್ಲಿ ಮೆಂಬರ್ ಆದವರು ಕಡಿಮೆ, ಎಲ್ಲರೂ ಮೆಂಬರ್ ಆಗಲಿಲ್ಲ. ಯಾರಿಗೆ ಆಸಕ್ತಿ ಇದೆ ಅವರು ಮೆಂಬರ್ ಆಗಿದ್ದಾರೆ. ಯಾಕಂತ ಹೇಳಿದರೆ ಮೇನ್ ಉದ್ದೇಶ ಲೋನ್ ತಗೊಳ್ಳಿಕ್ಕೆ ಮೆಂಬರ್ ಆಗ್ತಾ ಇರ್ತಾರೆ. ಹಾಗೆ ಒಂದು 4,500 ಜನ ಇದ್ದಾರೆ. ಉದ್ಯೋಗಿಗಳನ್ನು ನೇಮಕಾತಿ ನಿಯಮಗಳ ಪ್ರಕಾರ ಆಯ್ಕೆ ಮಾಡೋದು. ಸಹಕಾರಿ ಸಂಸ್ಥೆಗೆ ನೇಮಕಾತಿ ನಿಯಮ ಅಂತ ಇದೆ, ಅದರ ಪ್ರಕಾರ ನಾವು ಆಯ್ಕೆ ಮಾಡ್ತಿದ್ದೆ. ಒಬ್ಬರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಅಕೌಂಟೆಂಟ್, ಹಾಗೆ ಬೇರೆ ಬೇರೆ ಕ್ಲಾರ್ಕ್ಗಳು ಮತ್ತು ಇವರು ಅಟೆಂಡರ್ಸ್ ಎಲ್ಲ ಇದ್ದಾರೆ. ಯೋಜನೆಗಳು ನೀವು ಈಗ ಫಸ್ಟ್ ಕೇಳಿದ್ರಲ್ಲ, ಬ್ರ್ಯಾಂಚ್ ಮಾಡಬೇಕು ಅಂತ ಒಂದು ಯೋಜನೆ ಇದೆ, ಬ್ರ್ಯಾಂಚ್ ಅಂತೇಳಿ ನೌಕರರಿಗೆ, ಅದು ಉಡುಪಿ ಜಿಲ್ಲೆಗೆ, ಉಡುಪಿ ಜಿಲ್ಲೆಗೆ ಒಂದು ಬ್ರ್ಯಾಂಚ್ ಮಾಡಬೇಕು ಅಂತ ಯೋಜನೆ ಇದೆ. ಆದರೆ ಅಲ್ಲಿ ಅದೇ ಆರ್ ಬಿ ಐ ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬಂದು, ನಮಗೆ ಅಂತ ಹೇಳಿದ್ರೆ ಬ್ರ್ಯಾಂಚ್ ಅಂದರೆ ಒಂದು ಸಣ್ಣ ಕೋಣೆ ಮಾಡಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಆರ್ ಬಿ ಐದೆಲ್ಲ ಸ್ಪೆಸಿಫಿಕೇಷನ್ ಇದೆ, ಒಂದು ಬ್ರ್ಯಾಂಚ್ ಅಂತ ಹೇಳಿದ್ರೆ ಅದರಲ್ಲಿ ಸ್ಟ್ರಾಂಗ್ ರೂಮ್ ಬೇಕು, ಎಲ್ಲ ಫೆಸಿಲಿಟೀಸ್ ಬೇಕು. ಒಂದು ಬ್ಯಾಂಕ್ ಅಂತ ಹೇಳಿದರೆ ಅವರು ಒಂದು ಸ್ಪೆಸಿಫಿಕೇಷನ್ ಕೊಡ್ತಾರೆ, ಇಷ್ಟು ಜನ ಸ್ಟಾಫ್ ಬೇಕು. ಹಾಗೆ ಅದೆಲ್ಲ ಮಾಡಿ ನಾವು ಬ್ರ್ಯಾಂಚ್ ಅಂತ ಮಾಡ್ಬೋದು. ಈಗ ಸೊಸೈಟಿಗಳನ್ನು ನೀವು ನೋಡ್ಬೋದು, 15-20 ಶಾಖೆಗಳನ್ನೆಲ್ಲ ತರಿತೇವೆ, ಒಂದು 100 ಸ್ಕ್ವೇರ್ ಫೀಟಲ್ಲಿ ಒಂದು ಶಾಪ್ ಮಾಡಿಕೊಂಡೆಲ್ಲ ಮಾಡ್ತಾರೆ. ನಮಗೆ ಅಂಥದ್ದು ಅವಕಾಶ ಇಲ್ಲ, ಯಾಕಂದರೆ ನಮ್ಮ ನಿಯಂತ್ರಣ ಇರೋದು ರಿಸರ್ವ್ ಬ್ಯಾಂಕಿಗೆ. ಪರ್ಮಿಷನ್ ಕೊಡೋದು ಅವರೇ, ಬ್ರ್ಯಾಂಚ್ ಮಾಡಬೇಕು ಅಂತೇಳಿ ಪರ್ಮಿಷನ್ ಅವ್ರ ಹತ್ರ ಕೇಳ್ಬೋದು. ಹಾಗಾಗಿ ಅದೊಂದು ಉದ್ದೇಶ ಇದೆ. ಮತ್ತು ಅತ್ಯಂತ ಕಡಿಮೆ ದರದಲ್ಲಿ ಇನ್ನೂ ನಾವು ಬಡ್ಡಿಯನ್ನು ಎಲ್ಲ ಕಡಿಮೆ ಮಾಡಿ ನೌಕರರಿಗೆ ಹೆಚ್ಚಿನ ಒಂದು ಸವಲತ್ತು ಕೊಡಬೇಕು ಅಂತೇಳಿ ನಮ್ಮ ಉದ್ದೇಶ ಇದೆ. ಆಯಿತು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.